ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಭೂಪ್ರಪಂಚದಲ್ಲಿ ಅದ್ಭುತವಾದ ಪ್ರದೇಶಗಳು ಬಹಳಷ್ಟಿವೆ. ಅವುಗಳನ್ನ ನೋಡೋಕೆ ಬಹಳಷ್ಟು ಜನ ಟೂರಿಸ್ಟ್ ಗಳು ಬಹಳಷ್ಟು ದೇಶಗಳಿಂದ ಬರ್ತಾ ಇರ್ತಾರೆ. ಆ ಜಾಗಗಳನ್ನ ನೋಡಿ ಕೆಲವರು ತುಂಬಾ ಸಂತೋಷ ಪಟ್ರೆ ಇನ್ನು ಕೆಲವರು ಒಳ್ಳೆ ಥ್ರಿಲ್ಲಿಂಗ್ ಅನ್ನ ಎಕ್ಸ್ಪೀರಿಯನ್ಸ್ ಆಗ್ತಾ ಇರ್ತಾರೆ. ಆದ್ರೆ ಈ ಪ್ರಪಂಚದಲ್ಲಿ ಕೆಲವು ಪ್ರದೇಶಗಳು ಹೇಗಿವೆ ಅಂದ್ರೆ ಅವುಗಳ ಹತ್ರ ಹೋಗೋಕೂ ಕೂಡ ನಡುಕ ಶುರುವಾಗುತ್ತೆ. ಅಷ್ಟೇ ಅಲ್ಲ, ಆ ಪ್ರದೇಶಗಳ ಬಗ್ಗೆ ಯೋಚನೆ ಮಾಡೋಕೂ ಕೂಡ ಭಯಪಡ್ತಾರೆ. ಯಾಕೆಂದ್ರೆ ಆ ಪ್ರದೇಶಗಳಿಗೆ ಹೋಗುವುದು ಅಂದ್ರೆ ಪ್ರಾಣಗಳ ಮೇಲೆ ಆಸೆಯನ್ನ ಬಿಟ್ಟ ಹಾಗೆ, ಅಷ್ಟೊಂದು ಭಯಂಕರವಾದ ಪ್ರದೇಶಗಳಿವೆ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಅಂತಹ ಭಯಂಕರವಾದ ಕೆಲವು ಪ್ರದೇಶಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಆದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡದ ಕೊನೆವರೆಗೂ ನೋಡಿ. ಹಾಗೆಯೇ ವಿಡಿಯೋ ಇಷ್ಟವಾದ್ರೆ ತಪ್ಪದ ವಿಡಿಯೋಗೂ ಕೂಡ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ನಂಬರ್ 1, ವ್ಯಾಲಿ ಆಫ್ ಡೆತ್, ರಷ್ಯಾ. ವ್ಯಾಲಿ ಅಂದ ತಕ್ಷಣ ನಮಗೆ ಬಹಳಷ್ಟು ಸುಂದರವಾದ ಪ್ರದೇಶಗಳು ನೆನಪಿಗೆ ಬರುತ್ತವೆ. ಆದ್ರೆ ಈ ಪ್ರದೇಶದಲ್ಲಿರುವ ವಿಶೇಷತೆಗಳನ್ನ ತಿಳಿದುಕೊಂಡ್ರೆ ಖಂಡಿತ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ. ಈಸ್ಟರ್ನ್ ರಷ್ಯಾದಲ್ಲಿರುವ ಒಂದು ಪ್ರಾಂತ್ಯವಿದು. ಇಲ್ಲಿ ಪ್ರತಿಯೊಂದು ಕಡೆ ನಿಮ್ಗೆ ಜಂತುಗಳ ಅವಶೇಷಗಳೇ ಕಂಡು ಬರುತ್ತವೆ. ಅದಕ್ಕಾಗಿಯೇ ಈ ಪ್ರದೇಶ ತುಂಬಾ ರಹಸ್ಯವಾದ ಪ್ರದೇಶವಾಗಿ ಬದಲಾಗಿದೆ. 20ನೇ ಶತಮಾನದಲ್ಲಿ ಕಿಕ್ಪಿನಿಕ್ ಜ್ವಾಲಾಮುಖಿ ಕೂಲಾಗಿರುವ ಪ್ರಾಂತ್ಯಕ್ಕೆ ಇಬ್ಬರು ವ್ಯಕ್ತಿಗಳು ಹೋಗ್ತಾ ಇರುವಾಗ ಅವರಿಗೆ ಒಂದು ಪ್ರತ್ಯೇಕವಾದ ಪ್ರದೇಶ ಕಾಣಿಸಿಕೊಳ್ಳುತ್ತೆ. ಆ ಪ್ರದೇಶದಲ್ಲಿ ಮಣ್ಣಿನ ಕುರುಹುಗಳೇ ಇಲ್ಲ, ಕನಿಷ್ಠ ಪಕ್ಷ ಒಂದು ಹುಲ್ಲು ಕೂಡ ಬೆಳೆದಿರಲ್ಲ. ಅವರಿಗೆ ಸುತ್ತಮುತ್ತಲು ಎಲ್ಲಿ ನೋಡಿದ್ರೂ ಕೂಡ ಜಂತುಗಳ ಅವಶೇಷಗಳೇ ಕಾಣಿಸಿಕೊಳ್ಳುತ್ತವೆ. ನಂತರ ಅವರು ಭಯಪಟ್ಟು ಆ ಪ್ರದೇಶದಿಂದ ವಾಪಸ್ ಬಂದ್ಬಿಡ್ತಾರೆ. ಸೊ ಪ್ರಪಂಚಕ್ಕೆ ಈ ಪ್ರದೇಶದ ಬಗ್ಗೆ ತಿಳಿದ ತಕ್ಷಣ ಅಲ್ಲಿನ ರಹಸ್ಯಗಳನ್ನ ತಿಳಿದುಕೊಳ್ಳೋಕೆ ಪ್ರಯತ್ನಿಸ್ತಾರೆ. ಆದ್ರೆ ಈ ಪ್ರಾಂತ್ಯಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ಸಮಾಚಾರವಾಗ್ಲಿ ಅಥವಾ ವಿಷಯವಾಗ್ಲಿ ಯಾರಿಗೂ ಗೊತ್ತಾಗಲ್ಲ. ಇಲ್ಲಿನ ಜ್ವಾಲಾಮುಖಿಯಿಂದ ಹೊರಗಡೆ ಬಂದಿರುವ ಬೆಂಕಿ ಮತ್ತು ಹೊಗೆಯ ಕಾರಣದಿಂದಲೇ ಸುತ್ತಮುತ್ತಲಿರುವ ಜಂತುಗಳು ಸತ್ತು ಹೋಗಿರುತ್ತವೆ ಎಂದು ಬಹಳಷ್ಟು ರಿಸರ್ಚ್ ಗಳನ್ನ ಮಾಡಿದ ನಂತರ ವಿಜ್ಞಾನಿಗಳು ಕನ್ಫರ್ಮ್ ಮಾಡ್ತಾರೆ. ಈ ವಾತಾವರಣ ಎಷ್ಟು ಭಯಂಕರವಾಗಿರುತ್ತೆ ಅಂದ್ರೆ ಮನುಷ್ಯರನ್ನು ಕೂಡ ಕ್ಷಣ ಮಾತ್ರದಲ್ಲಿ ಸಾಯಿಸಿ ಬಿಡುತ್ತೆ. ಅದಕ್ಕಾಗಿಯೇ ಅಲ್ಲಿಗೆ ಜನ ಹೋದ್ರೂ ಕೂಡ ತುಂಬಾ ದೂರದಿಂದ ನೋಡಿ ಬರ್ತಾ ಇರ್ತಾರೆ. ನಂಬರ್ 2, ಮಡಿಡಿ ನ್ಯಾಷನಲ್ ಪಾರ್ಕ್, ಬೊಲಿವಿಯಾ. ಬೊಲಿವಿಯಾದಲ್ಲಿರುವ ನ್ಯಾಷನಲ್ ಪಾರ್ಕ್ ನಲ್ಲಿ ಮಡಿಡಿ ನ್ಯಾಷನಲ್ ಪಾರ್ಕ್ ಕೂಡ ಒಂದು. ಇದು ದೂರದಿಂದ ನೋಡೋಕೆ ತುಂಬಾ ಸುಂದರವಾಗಿರುತ್ತೆ. ಆದ್ರೆ ಇದು ನೋಡೋಕೆ ಎಷ್ಟು ಸುಂದರವಾಗಿರುತ್ತೋ ಅಷ್ಟೇ ಅಪಾಯಕರವೂ ಕೂಡ ಹೌದು. ಯಾಕೆಂದ್ರೆ ಈ ಪಾರ್ಕ್ ಒಳಗಡೆ ಹೋದ್ರೆ ಅನೇಕ ಅಪಾಯಗಳು ಕಾದಿರುತ್ತವೆ. ಪ್ರಪಂಚದಲ್ಲೇ ಅತ್ಯಂತ ವಿಷಪೂರಿತವಾದ ಜಂತುಗಳು ವಾಸಿಸುವ ಪ್ರಾಂತ್ಯವಿದು. ಒಂದು ವೇಳೆ ಇಲ್ಲಿನ ಸೂಕ್ಷ್ಮ ಜೀವಿಗಳು ಬಂದು ಶರೀರದ ಮೇಲೆ ಬಿದ್ರೂ ಕೂಡ ನಮ್ಮ ಶರೀರ ಇನ್ಫೆಕ್ಟ್ ಆಗುತ್ತೆ. ಆ ಮನುಷ್ಯ ಅನಾರೋಗ್ಯದ ಪಾಲಾಗಬಹುದು, ಮೇ ಬಿ ಪರಿಸ್ಥಿತಿ ಸೀರಿಯಸ್ ಕೂಡ ಆಗ್ಬಹುದು. ಅಷ್ಟೇ ಯಾಕೆ ಕೆಲವೊಂದು ಬಾರಿ ತಮ್ಮ ಪ್ರಾಣಗಳನ್ನು ಕೂಡ ಕಳ್ಕೋಬಹುದು. ಸೊ ಇಷ್ಟೊಂದು ಅಪಾಯಕರ ಅಂತ ಗೊತ್ತಿದ್ರೂ ಕೂಡ ಕೆಲವು ಜನರು ಈ ಪಾರ್ಕ್ ನೋಡೋಕೆ ಹೋಗ್ತಾ ಇರ್ತಾರೆ. ಇದಕ್ಕೆ ಕಾರಣ ಏನು ಅಂದ್ರೆ ಇಲ್ಲಿ ತುಂಬಾ ಸುಂದರವಾದ ಪಕ್ಷಿಗಳು ಮತ್ತು ಜಂತುಗಳು ಕೂಡ ಇರುತ್ತವೆ. ಈ ಪ್ರಾಣಿ ಪ್ರಪಂಚ ಈ ಪಾರ್ಕ್ ನ ಸೌಂದರ್ಯವನ್ನ ಇನ್ನೂ ಜಾಸ್ತಿ ಮಾಡುತ್ತೆ. ಇಲ್ಲಿ ಸರಿಸುಮಾರು 11,000ಕ್ಕೂ ಅಧಿಕ ಪ್ರಾಣಿ ಪಕ್ಷಿಗಳಿವೆ. ಆದ್ರೂ ಕೂಡ ಒಂದು ಚಿಕ್ಕ ತಪ್ಪು ಒಬ್ಬ ಮನುಷ್ಯನ ಸಾವಿಗೆ ಕಾರಣವಾಗಬಹುದು. ಆದ್ರಿಂದ ಈ ಪಾರ್ಕ್ಗೆ ಹೋದವರು ತುಂಬಾ ಜಾಗ್ರತೆಯಿಂದ ಭಯದಿಂದಲೇ ಹೋಗಿ ಬರ್ತಾರೆ. ನಂಬರ್ 3, ಲೇಕ್ ನೆಟ್ರಾನ್, ತಾಂಜಾನಿಯಾ. ನೀವು ಇಲ್ಲಿಯವರೆಗೆ ಅನೇಕ ಸರೋವರಗಳನ್ನ ನೋಡಿರ್ತೀರಿ, ಆದ್ರೆ ಪ್ರಾಣಗಳನ್ನ ತೆಗೆಯುವ ಸರೋವರವನ್ನ ಎಂದಾದ್ರೂ ನೋಡಿದ್ದೀರಾ? ಹೌದು, ಈ ಲೇಕ್ ನೆಟ್ರಾನ್ ಕೂಡ ಇಂತಹ ಒಂದು ಸರೋವರವೇ. ಈ ಸರೋವರದ ಒಳಗಡೆ ಹೋದ ತಕ್ಷಣ ಯಾವ ಜೀವಿಯೇ ಆಗಿರ್ಲಿ ಕ್ಷಣ ಮಾತ್ರದಲ್ಲಿ ಸತ್ತು ಹೋಗಿಬಿಡುತ್ತೆ. ಯಾವ್ದಾದ್ರೂ ಜೀವಿ ಈ ಸರೋವರದ ಒಳಗಡೆ ಹೋದ ತಕ್ಷಣ ಅದು ಈ ರೀತಿ ಒಂದು ಕಲ್ಲಿನ ವಿಗ್ರಹದಂತೆ ಬದಲಾಗಿ ಬಿಡುತ್ತೆ. ಸೊ ಇದರ ಹಿಂದೆ ಇರುವ ಕಾರಣ ಏನು ಅಂದ್ರೆ ಈ ನೀರಿನಲ್ಲಿ ಅತ್ಯಧಿಕವಾಗಿ ಆಲ್ಕಲೈನ್ ಕೆಮಿಕಲ್ ಕಾಂಪೋಸಿಷನ್ ಗಳಿವೆ. ಇಲ್ಲಿನ ನೀರು ಕೂಡ ತುಂಬಾ ಬಿಸಿಯಾಗಿರುತ್ತೆ. ಸೊ ಬೇಸಿಗೆ ಕಾಲದಲ್ಲಿ ನೀರು ಕಡಿಮೆ ಆಗೋದ್ರಿಂದ ಇದರಲ್ಲಿ ಕಲ್ಲುಗಳಾಗಿ ಬದಲಾಗಿರುವ ಜೀವಿಗಳನ್ನ ಇನ್ನೂ ಸ್ಪಷ್ಟವಾಗಿ ನೋಡಬಹುದು. ವಾತಾವರಣದಲ್ಲಿ ಬರುವ ಬದಲಾವಣೆಯ ಕಾರಣದಿಂದ ಅವು ಈ ರೀತಿ ಕಲ್ಲುಗಳಾಗಿ ಬದಲಾಗಿವೆ. ನಂಬರ್ 4, ಸ್ನೇಕ್ ಐಲ್ಯಾಂಡ್, ಬ್ರೆಜಿಲ್. ಬ್ರೆಜಿಲ್ ನಲ್ಲಿರುವ ಸಾವೋ ಪೌಲೋ ಎಂಬ ಪ್ರದೇಶದಿಂದ ಸರಿಸುಮಾರು 150 ಕಿಲೋಮೀಟರ್ ದೂರದಲ್ಲಿ ಸ್ನೇಕ್ ಐಲ್ಯಾಂಡ್ ಹೆಸರಿನಿಂದ ಒಂದು ಪ್ರದೇಶವಿರುತ್ತೆ. ಇದನ್ನ ಅತ್ಯಂತ ಅಪಾಯಕರವಾದ ಪ್ರದೇಶವೆಂದು ಹೇಳಬಹುದು. ಯಾಕೆಂದ್ರೆ ಈ ಪ್ರದೇಶದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಅತ್ಯಂತ ಅಪಾಯಕರವಾದ ಹಾವುಗಳೇ ಇರುತ್ತವೆ. ಅದಕ್ಕಾಗಿಯೇ ಆ ಜಾಗಕ್ಕೆ ಹೋಗೋಕೆ ಎಲ್ಲರೂ ಭಯ ಪಡ್ತಾ ಇರ್ತಾರೆ. ಅಲ್ಲಿ ಒಬ್ಬ ಮನುಷ್ಯ ಕೂಡ ಕಾಲಿಡಲ್ಲ. ಕಾಲಿಡಲ್ಲ ಅಂತ ಹೇಳೋದಕ್ಕಿಂತ ಕಾಲಿಡೋಕೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಆ ಪ್ರದೇಶಕ್ಕೆ ಹೋಗ್ಬಾರ್ದು ಎಂಬ ಒಂದು ಸ್ಟ್ರಿಕ್ಟ್ ರೂಲ್ ಇದೆ. ಹಾಗಾದ್ರೆ ಅಲ್ಲಿ ಎಂತಹ ಹಾವುಗಳು ಇರಬಹುದು ಎಂಬ ಸಂದೇಹ ನಮ್ಮಲ್ಲಿ ಬರುವುದು ತುಂಬಾ ಸಹಜ. ಗೋಲ್ಡನ್ ಲ್ಯಾನ್ಸ್ ಹೆಡ್ ಸ್ನೇಕ್ಸ್ ಎಂಬ ಹಾವುಗಳು ಈ ಪ್ರಪಂಚದಲ್ಲಿ ಜಾಸ್ತಿಯಾಗಿರುತ್ತವೆ. ಇವು ಎಷ್ಟು ವಿಷಪೂರಿತವಾದ ಹಾವುಗಳು ಅಂದ್ರೆ ಇವುಗಳ ಒಂದು ಹನಿ ವಿಷ ಶರೀರದ ಒಳಗಡೆ ಹೋದ್ರೆ ಆ ವ್ಯಕ್ತಿಗೆ ಮರಣ ತಪ್ಪಲ್ಲ. 1920ರಲ್ಲಿ ಒಂದ್ಸಲ ಒಬ್ಬ ಮೀನುಗಾರ ತನ್ನ ಹಡಗನ್ನ ತಗೊಂಡು ಈ ಪ್ರದೇಶಕ್ಕೆ ಹೋಗ್ತಾನೆ. ಆದ್ರೆ ಆತ ಆ ಪ್ರದೇಶದಿಂದ ಮತ್ತೆ ಮರಳಿ ಬರಲ್ಲ. ಕೆಲವು ದಿನಗಳ ನಂತರ ಆತನ ಶರೀರ ಹೊರಗಡೆ ಬೀಳುತ್ತೆ. ಅದಾದ ನಂತರ
ಆ ಪ್ರದೇಶಕ್ಕೆ ಯಾರು ಕೂಡ ಹೋಗಿಲ್ಲ, ಹೋಗೋಕೆ ಅನುಮತಿ ಕೂಡ ಕೊಟ್ಟಿಲ್ಲ. ಈ ಸ್ನೇಕ್ ಐಲ್ಯಾಂಡ್ ಬಗ್ಗೆ ಆಲ್ರೆಡಿ ಒಂದು ಫುಲ್ ಲೆಂತ್ ವಿಡಿಯೋ ಕೂಡ ಮಾಡಿದ್ದೀನಿ, ಇಂಟ್ರೆಸ್ಟೆಡ್ ಇದ್ದವರು ನೋಡಬಹುದು, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ನಂಬರ್ 5 ಲೇಕ್ ನ್ಯೂ ಕ್ಯಾಮರಾನ್. ಈ ಲೇಕ್ ನ್ಯೂ ಸೆಂಟ್ರಲ್ ಆಫ್ರಿಕಾದ ಕ್ಯಾಮರಾನ್ ನಲ್ಲಿರುವ ಅತ್ಯಂತ ಅಪಾಯಕರವಾದ ನದಿ. ಈ ನದಿಯ ಸುತ್ತಮುತ್ತಲು ಬಹಳಷ್ಟು ಗ್ರಾಮಗಳಿರುತ್ತವೆ. ಮೊದಲ ಬಾರಿ ನೋಡಿದಾಗ ಈ ನದಿ ತುಂಬಾ ಸುಂದರವಾಗಿ ಪ್ರಶಾಂತವಾಗಿ ಹರಿತಾ ಇರುವ ಹಾಗೆ ಕಾಣಿಸುತ್ತೆ. ಬಟ್ ನಿಜ ಹೇಳಬೇಕು ಅಂದ್ರೆ ಇದು ಆ ರೀತಿ ಇರಲ್ಲ. ನಿರಂತರವಾಗಿ ಈ ನದಿಯಿಂದ ಭಯಂಕರವಾದ ಗ್ಯಾಸಸ್ ರಿಲೀಸ್ ಆಗ್ತಾ ಇರುತ್ತವೆ. 1946 ಒಂದು ಅತ್ಯಂತ ಅಪಾಯಕರವಾದ ಘಟನೆ ನಡೆಯುತ್ತೆ. ಸಡನ್ ಆಗಿ ಈ ನದಿಯಿಂದ ಹೊಗೆ ಬರಲು ಶುರುವಾಗುತ್ತೆ. ಆ ಅತ್ಯಂತ ಅಪಾಯಕರವಾದ ಹೊಗೆ ಸುತ್ತಮುತ್ತಲಿರುವ ಗ್ರಾಮಗಳಿಗೆ ಹರಡಿ ಆ ಗ್ರಾಮದಲ್ಲಿರುವ ಪ್ರಜೆಗಳು ಮೂರ್ಛೆ ಬಂದು ಬೀಳ್ತಾರೆ. ಈ ಹೊಗೆ ಸರಿಸುಮಾರು 30 ಅಡಿಗಳಷ್ಟು ಎತ್ತರದವರೆಗೆ ಹರಡಿ ಕಾರ್ಬನ್ ಡೈಆಕ್ಸೈಡ್ ನಿಂದ ತುಂಬಿರುವ ಒಂದು ಮೋಡದಂತೆ ಬದಲಾಗಿ ಬಿಡುತ್ತೆ. ಸೊ ಇದರ ಪ್ರಭಾವದಿಂದ ಕೇವಲ ಕೆಲವೇ ನಿಮಿಷಗಳಲ್ಲಿ ಸರಿಸುಮಾರು 1600 ಜನ ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗೋಕ್ಕೂ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನ ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್, ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ನಂಬರ್ 6 ಫ್ರೈಸರ್ ಐಲ್ಯಾಂಡ್ ಆಸ್ಟ್ರೇಲಿಯಾ. ಸುಂದರವಾದ ದ್ವೀಪಕ್ಕೆ ಹೋಗಿ ತಮ್ಮ ಕುಟುಂಬದ ಜೊತೆ ಸಂತೋಷದಿಂದ ಕಳಿಬೇಕು ಎಂದು ಬಹಳಷ್ಟು ಜನ ಅಂದುಕೊಳ್ತಾರೆ. ಆದ್ರೆ ಈ ಪ್ರಪಂಚದಲ್ಲಿ ಅತ್ಯಂತ ಅಪಾಯಕರವಾದ ಒಂದು ದ್ವೀಪವೂ ಕೂಡ ಇದೆ, ಅದೇ ಫ್ರೀಸರ್ ಐಲ್ಯಾಂಡ್. ಪ್ರಪಂಚದಲ್ಲಿ ಅತ್ಯಂತ ಅಪಾಯಕರವಾದ ಐಲ್ಯಾಂಡ್ ಗಳಲ್ಲಿ ಇದು ಕೂಡ ಒಂದು. ಇಲ್ಲಿ ಯಾವ ದಿಕ್ಕಿನಿಂದ ಅಪಾಯ ಬರುತ್ತೆ ಎಂಬುದು ಯಾರಿಗೂ ಗೊತ್ತಾಗಲ್ಲ. ಈ ಸಮುದ್ರದಲ್ಲಿರುವ ಜೀವಿಗಳು ಕೂಡ ಅತ್ಯಂತ ಅಪಾಯಕರವಾದ ಜೀವಿಗಳು. ಈ ಸಮುದ್ರದಲ್ಲಿರುವ ಅತ್ಯಂತ ಅಪಾಯಕರವಾದ ಜೀವಿಗಳಲ್ಲಿ ವಿಷಪೂರಿತವಾದ ಜಲ್ಲಿ ಫಿಶ್ ಗಳು ಕೂಡ ಇವೆ. ಇವು ಕ್ಷಣ ಮಾತ್ರದಲ್ಲಿ ಮನುಷ್ಯನ ಪ್ರಾಣವನ್ನ ತೆಗೆದು ಬಿಡುತ್ತವೆ. ಅಷ್ಟೇ ಅಲ್ಲ, ಈ ಸಮುದ್ರದ ದಡದಲ್ಲಿ ಅತ್ಯಂತ ಅಪಾಯಕರವಾದ ಕಾಡು ನಾಯಿಗಳು ಕೂಡ ತಿರುಗಾಡ್ತಾ ಇರುತ್ತವೆ. ಅದಕ್ಕಾಗಿಯೇ ಈ ಐಲ್ಯಾಂಡ್ ಪ್ರಪಂಚದಲ್ಲೇ ಅತ್ಯಂತ ಅಪಾಯಕರವಾದ ಐಲ್ಯಾಂಡ್ ಎಂದು ಹೇಳಲಾಗುತ್ತೆ. ನಂಬರ್ 7 ಬರ್ಮುಡಾ ಟ್ರಯಾಂಗಲ್. ಪ್ರಪಂಚದಲ್ಲೇ ಅತ್ಯಂತ ರಹಸ್ಯಕರವಾದ ಪ್ರದೇಶಗಳಲ್ಲಿ ಬರ್ಮುಡಾ ಟ್ರಯಾಂಗಲ್ ಕೂಡ ಒಂದು. ಫ್ಲೋರಿಡಾದ ಮಿಯಾಮಿಯಿಂದ ಪ್ಯೂಟೋರಿಕೋದವರೆಗೆ, ಪ್ಯೂಟೋರಿಕೋದಿಂದ ಬರ್ಮುಡಾ ಐಲ್ಯಾಂಡ್ ವರೆಗೆ ಒಂದು ಲೈನ್ ಹಾಕಿದ್ರೆ ಬರುವ ಆ ಪ್ರದೇಶವೇ ಈ ಬರ್ಮುಡಾ ಟ್ರಯಾಂಗಲ್. ಇದನ್ನ ದೆವ್ವಗಳ ಪ್ರದೇಶ ಎಂದು ಕೂಡ ಹೇಳ್ತಾ ಇರ್ತಾರೆ. ಈ ಹೆಸರು ಇದಕ್ಕೆ ಯಾಕೆ ಬಂತು ಅಂದ್ರೆ ಈ ಪ್ರದೇಶದಲ್ಲಿ ಅನೇಕ ಜನ ಮನುಷ್ಯರು ಹಡಗುಗಳ ಜೊತೆಗೆ ಮತ್ತು ದೊಡ್ಡ ದೊಡ್ಡ ವಿಮಾನಗಳ ಜೊತೆಗೆ ಮಾಯವಾಗಿ ಬಿಟ್ಟಿದ್ದಾರೆ. ಈ ಸ್ಥಳದಲ್ಲಿ ಯಾವುದೋ ಒಂದು ಅತಿದೊಡ್ಡ ಶಕ್ತಿ ಇದೆ ಎಂದು ಬಹಳಷ್ಟು ಜನ ಭಾವಿಸ್ತಾ ಇದ್ದಾರೆ. ಈ ಪ್ರದೇಶಕ್ಕೆ ಹೋಗಿ ಮಾಯವಾಗಿರುವ ದೊಡ್ಡ ದೊಡ್ಡ ವಿಮಾನಗಳನ್ನ ಇಂದಿಗೂ ಕೂಡ ಯಾರಿಗೂ ಕಂಡುಹಿಡಿಯೋಕೆ ಸಾಧ್ಯವಾಗಿಲ್ಲ. ಅವುಗಳನ್ನ ಎಷ್ಟು ಹುಡುಕಿದ್ರೂ ಕೂಡ ಇಂದಿಗೂ ಸಿಕ್ಕಿಲ್ಲ. ಅದಕ್ಕಾಗಿಯೇ ಯಾರು ಕೂಡ ಈ ಬರ್ಮುಡಾ ಟ್ರಯಾಂಗಲ್ಗೆ ಹೋಗ್ಬೇಕು ಅಂತ ಅಂದುಕೊಳ್ಳೋದಿಲ್ಲ. ನಂಬರ್ 8 ಡೆತ್ ವ್ಯಾಲಿ ಕ್ಯಾಲಿಫೋರ್ನಿಯಾ. ಅಮೆರಿಕದ ಕ್ಯಾಲಿಫೋರ್ನಿಯಾಗೆ ಉತ್ತರ ದಿಕ್ಕಿನಲ್ಲಿರುವ ಒಂದು ಮರುಭೂಮಿ ಪ್ರದೇಶವಿದು. ಈ ಪ್ರದೇಶಕ್ಕೆ ತುಂಬಾ ಕಡಿಮೆ ಜನ ಹೋಗ್ತಾ ಇರ್ತಾರೆ, ಯಾಕೆಂದ್ರೆ ಇದು ಅತ್ಯಂತ ಅಪಾಯಕರವಾದ ಪ್ರದೇಶ. ಪ್ರಪಂಚದಲ್ಲೇ ಅತ್ಯಂತ ಬಿಸಿ ವಾತಾವರಣವನ್ನು ಹೊಂದಿರುವ ಪ್ರದೇಶವಾಗಿ ಈ ಡೆತ್ ವ್ಯಾಲಿ ಕ್ಯಾಲಿಫೋರ್ನಿಯಾವನ್ನ ಕರೀತಾ ಇರ್ತಾರೆ. ಬೇಸಿಗೆ ಕಾಲದಲ್ಲಿ ಈ ಪ್ರದೇಶದಲ್ಲಿ ಸರಿಸುಮಾರು 56 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಉಷ್ಣತೆ ಇರುತ್ತೆ. ಸೊ ಇಷ್ಟೊಂದು ಬಿಸಿ ವಾತಾವರಣದ ಕಾರಣದಿಂದ ಈ ಪ್ರದೇಶದಲ್ಲಿ ನಮಗೆ ಒಂದು ಹನಿ ನೀರು ಕೂಡ ಕಾಣಿಸೋದಿಲ್ಲ. ಇದರಿಂದ ಅಲ್ಲಿನ ಮರಳು ಕೂಡ ಇನ್ನೂ ಬಿಸಿಯಾಗಿ ಬದಲಾಗುತ್ತೆ. ಆ ಬಿಸಿ ಮರಳಿನ ಮೇಲೆ ಯಾರೂ ಕೂಡ ಕಾಲುಗಳನ್ನ ಇಡೋಕೆ ಪ್ರಯತ್ನ ಮಾಡಲ್ಲ, ಯಾಕೆಂದ್ರೆ ಒಂದು ವೇಳೆ ಕಾಲುಗಳನ್ನ ಇಟ್ಟರೆ ಅವರ ಕಾಲುಗಳಿಗೆ ಬೊಬ್ಬೆ ಬಂದು ಸುಟ್ಟು ಹೋಗಿಬಿಡುತ್ತವೆ. ಇಲ್ಲಿನ ಬಿಸಿ ವಾತಾವರಣದ ಕಾರಣದಿಂದ ಅನೇಕ ಬಾರಿ ಅಪಾಯಗಳು ನಡೆದು ಬಹಳಷ್ಟು ಜನ ಸತ್ತು ಹೋಗಿದ್ದಾರೆ ಕೂಡ. ಈ ಪ್ರದೇಶಕ್ಕೆ ಹೋದ್ರೆ ನಮಗೂ ಕೂಡ ಆ ಪ್ರದೇಶದಲ್ಲಿ 14 ತಾಸುಗಳಿಗಿಂತ ಜಾಸ್ತಿ ಹೊತ್ತು ಇರೋಕಾಗಲ್ಲ. ನಂಬರ್ 9 ಬಿಕಿನಿ ಅಟಾಲ್ ಮಾರ್ಷಲ್ ಐಲ್ಯಾಂಡ್. ಅನೇಕ ಬಾರಿ ಹೈಡ್ರೋಜನ್ ಮತ್ತು ಆಟಮ್ ಬಾಂಬ್ಗಳ ಪ್ರಯೋಗಗಳನ್ನ ಮಾಡಿದ ಪ್ರದೇಶವಿದು. ಅದಕ್ಕಾಗಿಯೇ ಅತಿ ಹೆಚ್ಚು ರೇಡಿಯೇಷನ್ ಹೊಂದಿರುವ ಪ್ರಾಂತ್ಯವಾಗಿ ಇದನ್ನ ಹೇಳಲಾಗುತ್ತೆ. ಇಲ್ಲಿಯವರೆಗೆ ಈ ಪ್ರಾಂತ್ಯದಲ್ಲಿ 64 ಬಾರಿ ಪ್ರಯೋಗಗಳನ್ನ ಮಾಡಿದ್ದಾರೆ. 12 ವರ್ಷಗಳವರೆಗೆ ಹೈಡ್ರೋಜನ್ ಮತ್ತು ಆಟಮ್ ಬಾಂಬ್ಗಳ ಪ್ರಯೋಗಗಳು ನಡೆದಿವೆ. ಇದರ ಸುತ್ತಮುತ್ತಲಿರುವ ಸಮುದ್ರ ತುಂಬಾ ಸುಂದರವಾಗಿ ಕಾಣಿಸುತ್ತೆ, ಆದ್ರೆ ನಿಜ ಹೇಳಬೇಕು ಅಂದ್ರೆ ಅದರಲ್ಲಿರುವ ನೀರು ಕೂಡ ಪೂರ್ತಿಯಾಗಿ ಕಲುಷಿತವಾಗಿರುತ್ತೆ. ಅಷ್ಟೇ ಅಲ್ಲ, ಪ್ರಪಂಚದಲ್ಲೇ ಮೊಟ್ಟ ಮೊದಲ ಅಂಡರ್ ವಾಟರ್ ಆಟಮ್ ಬಾಂಬ್ ಅನ್ನು ಕೂಡ ಇಲ್ಲೇ ಪ್ರಯೋಗಿಸಲಾಗಿದೆ. 1946 ಜುಲೈ 25 ಈ ಪ್ರಯೋಗ ನಡೆದಿದೆ. ಅದಕ್ಕಾಗಿಯೇ ಈ ಪ್ರದೇಶದಲ್ಲಿ ಅತ್ಯಂತ ಅಪಾಯಕರವಾದ ರೇಡಿಯೋ ಆಕ್ಟಿವ್ ಅವಶೇಷಗಳಿವೆ. ಈ ಪ್ರದೇಶಕ್ಕೆ ಯಾರಾದರೂ ಹೋದ್ರೆ ಅವರು ಖಂಡಿತ ಕ್ಯಾನ್ಸರ್ಗೆ ಗುರಿ ಆಗ್ತಾರೆ. ಆದ್ರೆ ಕೆಲವು ದಿನಗಳಿಂದ ಈ ಪ್ರದೇಶವನ್ನು ನೋಡೋಕೆ ಅನುಮತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ಸಮುದ್ರ ತೀರಕ್ಕೆ ಹೋಗೋಕೆ ಮಾತ್ರ ಯಾರೂ ಕೂಡ ಸಾಹಸ ಮಾಡ್ತಾ ಇಲ್ಲ.
ನಂಬರ್ 10 ಮೌಂಟ್ ವಾಷಿಂಗ್ಟನ್ ನ್ಯೂ ಹ್ಯಾಂಪ್ಶೈರ್. ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಎಂದು ನಮಗೆಲ್ಲರಿಗೂ ಗೊತ್ತು. ಆದ್ರೆ ಎವರೆಸ್ಟ್ ಜೊತೆ ಸಮಾನವಾಗಿ ಹೋಲುವ ಇನ್ನೊಂದು ಪರ್ವತವೂ ಕೂಡ ಇದೆ. ಇದನ್ನ ಪ್ರಪಂಚದಲ್ಲೇ ಅತ್ಯಂತ ಅಪಾಯಕರವಾದ ಚಿಕ್ಕ ಪರ್ವತವೆಂದು ಹೇಳಲಾಗುತ್ತೆ. ಈ ಮೌಂಟ್ ವಾಷಿಂಗ್ಟನ್ ಇಷ್ಟೊಂದು ಕಡಿಮೆ ಎತ್ತರ ಇದ್ರೂ ಕೂಡ ಅದರ ಮೇಲೆ ಹೋಗೋಕೆ ಯಾರು ಕೂಡ ಪ್ರಯತ್ನಿಸೋದಿಲ್ಲ. ಈ ಪ್ರದೇಶದಲ್ಲಿ ಯಾವಾಗ್ಲೂ ತುಂಬಾ ಬಲವಾದ ವೇಗವಾದ ಗಾಳಿಗಳು ಬೀಸ್ತಾ ಇರುತ್ತವೆ. ಅದಕ್ಕಾಗಿಯೇ ಈ ಪ್ರದೇಶದಲ್ಲಿ ಹೈಕಿಂಗ್ ಮಾಡುವುದು ಅಸಾಧ್ಯ. ಇಲ್ಲಿ ಗಾಳಿಯ ಜೊತೆಗೆ ಮಂಜು ಕೂಡ ವಿಪರೀತವಾಗಿ ಬೀಳುತ್ತೆ. ಇದೇ ಕಾರಣದಿಂದ ಈ ಪ್ರದೇಶ ಯಾವಾಗ್ಲೂ -degree Celsius ನಲ್ಲಿ ಇರುತ್ತೆ. ಬಹಳಷ್ಟು ಜನ ಪರ್ವತಾರೋಹಿಗಳು ಈ ಪ್ರದೇಶಕ್ಕೆ ಹೋಗಬೇಕು ಎಂದು ಪ್ರಯತ್ನಿಸಿ ತಮ್ಮ ಪ್ರಾಣಗಳನ್ನು ಕೂಡ ಕಳೆದುಕೊಂಡಿದ್ದಾರೆ. ಸೊ ಇವು ಫ್ರೆಂಡ್ಸ್, ಈ ಎಲ್ಲಾ ಪ್ರದೇಶಗಳಲ್ಲಿ ನಿಮಗೆ ಯಾವುದು ಅತ್ಯಂತ ಅಪಾಯಕರವಾದ ಪ್ರದೇಶ ಅಂತ ಅನಿಸಿತು ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೂ ಕೂಡ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್.